ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇತ್ತೀಚೆಗೆ ಸುರಿದ ಅಕಾಲಿಕ ಮಳೆಗೆ ರೈತರು ಬೆಳೆದ ಶೇಂಗಾ, ಹೆಸರು, ಅಲಸಂದಿ, ಉದ್ದು, ಸೋಯಾಬೀನ್ ಸಹಿತ ಇನ್ನಿತರೆ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಆದರೆ ನಾಶವಾದ ಬೆಳೆಗಳನ್ನು ನೋಡಿ ಅಧಿಕಾರಿಗಳು ಬೆಳೆ ನಷ್ಟದ ವರದಿಯನ್ನು ತಯಾರಿಸಿದರೆ ರೈತರಿಗೆ ಗ್ಯಾರಂಟಿ ಪಂಗನಾಮ ಬೀಳಲಿದೆ. ಹೌದು, ರೈತರ ಹೊಲದಲ್ಲಿ ಸದ್ಯ ಬೆಳೆದಿರುವ ಬೆಳೆ ನೋಡಿದರೆ ಅಧಿಕಾರಿಗಳು ನಷ್ಟ ಎಲ್ಲಿ ಆಗಿದೆ ಎಂದು ಪ್ರಶ್ನಿಸಬಹುದು. ಏಕೆಂದರೆ ಬೆಳೆ ಮಾತ್ರ ಸಖತ್ತಾಗಿದೆ, ಆದರೆ ಫಲವೇ ಇಲ್ಲ. ಶೇಂಗಾ ಬೆಳೆ ಮೊಣಕಾಲು ತನಕ ಇದ್ದು ಕಿತ್ತು ನೋಡಿದರೆ ಕಾಯಿಗಳೇ ಇಲ್ಲ. ಹೆಸರು, ಅಲಸಂದಿ ಭರ್ಪೂರ್ ಆದರೆ ಕಾಯಿಗಳೇ ಇಲ್ಲ. ಇದ್ದರೂ ಬೂದಿ ರೋಗ ಬಂದು ಹಾಳಾಗಿವೆ. ಹೀಗಾಗಿ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ರೈತರ ಬೆಳೆಯನ್ನು ಪರೀಕ್ಷೆ ಮಾಡದೆ ವರದಿ ನೀಡಬಾರ್ದು. ಏಕೆಂದರೆ ಕಣ್ಣಿಗೆ ಭರ್ಪೂರಾಗಿ ಕಂಡರೂ ಫಲವೇ ಇಲ್ಲ. ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಜಿಲ್ಲಾಡಳಿತ ನಷ್ಟದ ವರದಿಯನ್ನು ಪ್ರಾಮಾಣಿಕವಾಗಿ ಮಾಡಿ ವರದಿ ಸಲ್ಲಿಸಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು. ಈ ಕಾರ್ಯ ಒಂದು ವಾರದ ಒಳಗೆ ನಡೆಯಬೇಕು ಎಂದು ಸಂಶಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ವಿದ್ಯಾಧರ್ ಸುಂಕದ್, ಗುರುವಿನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಬೂದಪ್ಪನವರ್, ರೈತರಾದ ವಿರೂಪಾಕ್ಷ ಗಣಿ, ಮಲ್ಲಿಕಾರ್ಜುನ್ ಕುಂದಗೋಳ್ ಮತ್ತಿತರರು ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿದರು. ವೀರೇಶ್ ಪ್ರಳಯ್ ಕಲ್ಮಠ್, TV24 ಕನ್ನಡ ನ್ಯೂಸ್, ಕುಂದಗೋಳ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.